ಕಚೇರಿ ಎದುರು ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. ಗೌರವಧನ ಹೆಚ್ಚಳಕ್ಕೆ ಒತ್ತಾಯಿಸಿ ಶಾಸಕರ ಕಚೇರಿ ಎದುರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆ ನಡೆಸಿದರು. ಮಾತನಾಡಿದ ಅವರು ಆದಷ್ಟು ಬೇಗ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮ ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತೆಯರ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ದು ಇವತ್ತು ಚಳವಳಿ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು, ಗೌರವಧನ ಹೆಚ್ಚಳ ಮಾಡಿಲ್ಲ. ಗ್ರಾಜ್ಯುಟಿ ಕೊಡ್ತೀವಿ ಅಂತ ಹೇಳಿದ್ರು, ಗ್ರಾಜ್ಯುಟಿ ಕೊಟ್ಟಿದ್ದಾರೆ, ಕೊಟ್ಟಿರೋದಕ್ಕೆ ಸ್ವಾಗತ ಮಾಡ್ತೀವಿ. ಅಂದ್ರೆ 1/4/2024 ಈಚೆಗೆ ರಿಟೈರ್ಡ್ ಆದವರಿಗೆ ಮಾತ್ರ ಗ್ರಾಜ್ಯುಟಿ ಕೊಟ್ಟಿದ್ದಾರೆ, ಅದಕ್ಕೆ ಮುಂಚೆ ರಿಟೈರ್ಡ್ ಆದವರಿಗೆ ಗ್ರಾಜ್ಯುಟಿ ಕೊಟ್ಟಿಲ್ಲ. 48 ವರ್ಷಗಳಿಂದ ನಾವು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದೀವಿ, ಇದುವರೆಗೂ ಅವರಿಗೆ ಗ್ರಾಜ್ಯುಟಿ ಕೊಡ್ಲಿಲ್ಲ. 3 ಲಕ್ಷ ಇಡಿಗಂಟು ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಈ ಬಜೆಟ್ ಅಲ್ಲಿ ಮಾಡ್ಲಿಲ್ಲ. ನಮಗೆ ಕನಿಷ್ಠ ವೇತನ ಕೊಡಿ ಅಂತ ಕೇಳಿದ್ವಿ, ಕನಿಷ್ಠ ವೇತನ ಕೊಡ್ತಿಲ್ಲ ಅವರು. ನಮಗೆ 15,000 ಸಂಬಳ ಮಾಡ್ತೀವಿ ಅಂತ ಹೇಳಿದ್ರು, 6ನೇ ಗ್ಯಾರಂಟಿ ನನ್ನ 5 ಗ್ಯಾರಂಟಿ ಆಮೇಲೆ 6ನೇ ಗ್ಯಾರಂಟಿ ಕೂಡ ನಮ್ದು ಅಂತ ಹೇಳಿದ್ರು. ಈಗ ನಮ್ದು ಕೂಡ 6ನೇ ಗ್ಯಾರಂಟಿ ಕೂಡ ಮಾಡ್ಲಿಲ್ಲ. ನಮಗೆ ನಮಗೆ ಮೊಬೈಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮೊಬೈಲ್ ಕೊಡೋದಕ್ಕೆ ಸ್ವಾಗತ, ಬರೀ ಮೊಬೈಲ್ ಕೊಟ್ಟರೆ ಸಾಲದು. ನಮಗೆ ಈಗ ನಮಗೆ ಸಾಕಷ್ಟು ಕೆಲಸಗಳ ಒತ್ತಡ ಜಾಸ್ತಿ ಇದೆ. ಮೊಬೈಲ್ ಕೆಲಸ ಮಾಡಬಹುದು, ಕೆಲಸ ಮಾಡ್ತೀವಿ, ನಮಗೆ ಅದಕ್ಕೆ ತಕ್ಕ ಸಂಭಾವನೆ ಕೊಡಬೇಕು. ಸಂಭಾವನೆ ಕೊಡದಲ್ಲ ಬರೀ ಕೆಲಸ ಮಾಡಿ ಅಂತ ಹೇಳಿದ್ರೆ ಕೆಲಸ ಮಾಡೋಕೆ ಕಷ್ಟ ಆಗ್ತಿದೆ. ನಮ್ಗೀಗ ವರ್ಕ್ ಲೋಡ್ ಜಾಸ್ತಿ ಆಗಿದೆ, ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ನಮಗೆ ಕೆಲಸ ಮಾಡ್ತೀವಿ, ನಾವು ಮಾಡಲ್ಲ ಅಂತ ಹೇಳಲ್ಲ, ನಮಗೆ ಅದಕ್ಕೆ ತಕ್ಕಾಗಿ ವೇತನ ಕೊಡಬೇಕು. ವೇತನ ಕೊಟ್ಟರೆ ನಾವು ಕೆಲಸ ಮಾಡೋಕೆ ರೆಡಿ ಇದ್ದೀವಿ. ನಮಗೆ ಕಾರ್ಯಕರ್ತೆಯರ 31,000 ಅಂತ ಕೇಳಿದ್ವಿ, ದಯಮಾಡಿ ಈಗ ನಾವು ಮಾಸಿಕ ವೇತನ 31,000 ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೀವಿ. ಗ್ರಾಜ್ಯುಟಿನೂ ರಿಟೈರ್ಡ್ ಆದವರಿಗೆ ಕೊಡಬೇಕು ಅಂತ ಅದು ಕೂಡ ನಾವು ಈಗ ಚಳವಳಿ ಮಾಡ್ತಿರೋದು, ಅದು ಕೊಡಬೇಕಂತ ಚಳವಳಿ ಮಾಡ್ತೀವಿ. ನಮಗೆ 15,000 ಕೊಡ್ತೀವಂತ ಪ್ರಿಯಾಂಕಾ ಗಾಂಧಿ ಅವರು ನಮಗೆ ಭರವಸೆ ಕೊಟ್ಟಿದ್ರು ಸರ್ಕಾರದಿಂದ, ಆದ್ರೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಇವಾಗ ವಿಧಾನಸೌಧದಲ್ಲಿ ಏನು ಅಧಿವೇಶನ ನಡೀತಾ ಇದೆ, ಎಲ್ಲ ಶಾಸಕರು ನಮ್ಮ ಪರವಾಗಿ ಧ್ವನಿ ಎತ್ತಿ ನಮ್ಮ ಸಂಬಳವನ್ನು ಹೆಚ್ಚಿಸಬೇಕು. ಯಾಕಂದ್ರೆ ಮುಂದೆ ನಮಗೆ ಇದು ಸಂಬಳ ಗೌರವಧನ ನಮಗೆ ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ತಿಂಗಳು ಕಟ್ಲೆ ಬಂದ್ ಮಾಡಿಬಿಟ್ಟು ನಾವು ಮಾಡೋಣ ಅಂತ ಎಲ್ಲ ಯೋಚನೆ ಮಾಡಿದ್ದೀವಿ. ಹಾಗಾಗಿ ನಮಗೆ ಈ ಸರಿ ಗ್ರಾಜ್ಯುಟಿನು ಮಾಡ್ಕೊಡ್ಬೇಕು. ಯಾಕಂದ್ರೆ ಸುಮಾರು 45 ವರ್ಷದಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ರಿಟೈರ್ಡ್ ಆಗಿದ್ದಾರೆ, ಅವರಿಗೆ ಒಂದು ಮಾತ್ರೆ ತಗೊಳಕಾಗ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ, ಕಷ್ಟದಲ್ಲಿದ್ದಾರೆ. ಇವತ್ತು ಕಣ್ಣೀರಾಗ್ತಾ ಇದ್ದಾರೆ, ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಹಾಗಾಗಿ ಅವರಿಗೋಸ್ಕರ ಗ್ರಾಜ್ಯುಟಿನ್ ಕೊಡ್ಬೇಕು. ಯಾಕಂದ್ರೆ 23ರಿಂದ ಅಂತ ಅನೌನ್ಸ್ ಆಗಿದೆ, ಆದ್ರೆ ನಮ್ಗೆ 23ರಿಂದಕ್ಕೆ ಹೇಳಿದಿರಾ, ಆದ್ರೆ ನಮ್ಗೆ ಹಿಂದಿನಿಂದನೇ ಎಲ್ಲ ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಗೌರವ ಧನಕ್ಕಿಂತ ನಮ್ಗೆ ಸಂಬಳ ಅಂತ ಸರ್ಕಾರದಿಂದನೇ ಘೋಷಣೆ ಮಾಡ್ಬೇಕು, ಕನಿಷ್ಠ ವೇತನ ಕೊಡ್ಲೇಬೇಕು. ಹಾಗಾಗಿ ನಾವು ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಲಿಕ್ಕೆ ರಾಜ್ಯದಂತ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಭರವಸೆ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಉಪಸ್ಥಿತರಿದ್ದರು.